ಎಲ್ರಿಗೂ ನಮಸ್ಕಾರ ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಅವಲಕ್ಕಿ ಬೆಲ್ಲನ ಉಪಯೋಗ ಮಾಡಿ ರುಚಿಕರವಾಗಿರೋ ರೆಸಿಪಿ ಇದು ಸಿಹಿ ರೆಸಿಪಿ ಜನ್ಮಾಷ್ಟಮಿ ವಿಶೇಷವಾಗಿ ಅವಲಕ್ಕಿಯಿಂದ ಮಾಡಿರೋ ಪ್ರಸಾದ ಶ್ರೀಕೃಷ್ಣನಿಗೆ ಪ್ರಿಯವಾದದ್ದು ಪ್ರಯತ್ನ ಮಾಡಿ ನೋಡಿ ತುಂಬಾನೇ ಸುಲಭ ಮೊದಲನೇ ಸ್ಟೆಪ್ ಅಲ್ಲಿ ಬಾಣಲೆ ಇಟ್ಟಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ತುಪ್ಪ ಸಣ್ಣ ಕಪ್ಪಲ್ಲಿ ಒಂದು ಕಪ್ ಅಷ್ಟು ಹೆಸರು ಬೇಳೆ ಏಳಿರಾಳಿಯಲ್ಲಿ ಮಾಡಿಕೊಂಡ್ರೆ ಸುಮಾರು ಒಂದು ನಾಲ್ಕು ಜನಕ್ಕೆ ಸಾಕಾಗುತ್ತೆ ಪ್ರಸಾದ ಥರ ಸ್ವೀಕಾರ ಮಾಡಿದ್ರೆ ತಿಂದರೆ ಹೆಸರು ಬೇಳೆನ ಚೆನ್ನಾಗಿ ಕೆಂಪಾಗಿ ಸುವಾಸನೆ ಬರೋವರೆಗೂ ಉರಿಬೇಕು ಕಂಟಿನ್ಯೂಸ್ ಆಗಿ ಕಲಿಸ್ತಾನೆ ಇರಬೇಕು ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಬೇಕಾಗುತ್ತೆ ಲೋ ಫ್ಲೇಮ್ನಲ್ಲಿ ಅಥವಾ ಮೀಡಿಯಂ ಫ್ಲೇಮ್ ಕೂಡ ಇಟ್ಕೋಬೋದು ಹೆಸರು ಬೇಳೆನ ಉರಿದಿದ್ದಾಗಿದೆ ನೋಡಿ ಇಷ್ಟು ಮಟ್ಟ ಕೆಂಪಾಗಿ ಅವ್ರಿಗೂ ಉರಿಬೇಕು ಬೇರೆ ಬಟ್ಲಲ್ಲಿ ತೆಗೆದಿಡ್ತಾ ಇದ್ದೀನಿ ಮತ್ತೊಮ್ಮೆ ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಎರಡು ಕಪ್ಪಷ್ಟು ಗಟ್ಟಿ ಅವಲಕ್ಕಿ ಯಾವ ಕಪ್ಪಲ್ಲಿ ಹೆಸರುಬೇಳೆನ ಅಳತೆ ಮಾಡಿದ್ರಲ್ಲ ಸೇಮ್ ಕಪ್ನ ಉಪಯೋಗ ಮಾಡಿ ಒಂದ್ ಕಪ್ ಹೆಸರುಬೇಳೆ ಎರಡು ಕಪ್ ಅಷ್ಟು ಅವಲಕ್ಕಿ ಗಟ್ಟಿ ಅವಲಕ್ಕಿ ಉಪಯೋಗ ಮಾಡಿದ್ರೆ ಒಳ್ಳೇದು ಈಗ ಅವಲಕ್ಕಿ ಗರ್ಗರಿಯಾಗೋವರೆಗೂ ಹುರ್ಕೋಬೇಕು ಮೀಡಿಯಂ ಫ್ಲೇಮ್ ನಲ್ಲಿ ಸುಮಾರು ಒಂದ್ ಎರಡರಿಂದ ಮೂರು ನಿಮಿಷ ಬೇಕಾಗುತ್ತೆ ಅವಲಕ್ಕಿ ಕೂಡ ಉರಿದಾಗಿದೆ ಇದನ್ನು ಕೂಡ ಬೇರೆ ಬಟ್ಲಲ್ಲಿ ತೆಗೆದಿಡ್ತಾ ಇದ್ದೀನಿ ಅವಲಕ್ಕಿ ಹೆಸರುಬೇಳೆ ಎರಡನ್ನು ಉರಿದಾಗಿದೆ ಮತ್ತೊಮ್ಮೆ ಬಾಣಲೆ ಇಟ್ಕೊಂಡಿದ್ದೀನಿ ಮುಕ್ಕಾ ಲೀಟ್ರಷ್ಟು ನೀರು ನೀರನ್ನ ಚೆನ್ನಾಗಿ ಕುದಿಸ್ಕೋಬೇಕು ನೀರು ಚೆನ್ನಾಗಿ ಕಾದಿದೆ ಕುದಿತಾ ಇದೆ ಉರ್ಕೊಂಡಿದ್ನಲ್ಲ ಹೆಸರು ಬೇಳೆ ಅದು ಈಗ ಹೆಸರು ಬೇಳೆ ಮೆತ್ಗಾಗವರೆಗೂ ಬೇಯಿಸ್ಕೋಬೇಕು ಸುಮಾರು ಒಂದು ಹತ್ತು ನಿಮಿಷ ಸಣ್ಣ ಊರಿಯಲ್ಲಿ ಬೇಯಿಸ್ಕೋಬೇಕು ಕುಕ್ಕರ್ ಅಲ್ಲಿ ಹೆಸರು ಬೇಳೆನ ಬೇಯಿಸಿಕೊಂಡ್ರೆ ಅಷ್ಟು ಟೇಸ್ಟಿ ಬರೋದಿಲ್ಲ ಈ ರೀತಿಯಾಗಿ ಬಾಣಲೆಯಲ್ಲೋ ಪಾತ್ರೆಯಲ್ಲೋ ಬೇಯಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಬರುತ್ತೆ ಸುಮಾರು ಒಂದು ಹತ್ತು ನಿಮಿಷ ಸಣ್ಣ ಊರಿಯಲ್ಲಿ ಬೇಯಿಸಿಕೊಂಡ್ಮೇಲೆ ಹೆಸರು ಬೇಳೆ ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ಮಾಡಿದ್ರೆ ನುಣ್ಗ ಇದೆ ಇಷ್ಟ್ರ ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕು ಉರ್ದಿಟ್ಕೊಂಡಿರೋ ಅವಲಕ್ಕಿನ ಸೇರಿಸ್ತಾ ಇದೀನಿ ಅವಲಕ್ಕಿ ಬೇಗ ಬೆಂದೋಗುತ್ತೆ ಸುಮಾರು ಒಂದು ನಾಲ್ಕರಿಂದ ಐದು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸುಮಾರು ಒಂದು ಐದು ನಿಮಿಷ ಆದ್ಮೇಲೆ ಅವಲಕ್ಕಿ ಚೆನ್ನಾಗಿ ಬೆಂದಿದೆ ನುಣ್ಣಗಾಗಿದೆ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಇದು ಬೆಲ್ಲದ ಪುಡಿ ಸುಮಾರು ಒಂದು ಮೂರು ಕಪ್ಪಷ್ಟು ಒಂದು ಕಪ್ಪು ಹೆಸರು ಬೇಳೆ ಎರಡು ಕಪ್ಪು ಅವಲಕ್ಕಿ ಮೂರು ಕಪ್ಪಷ್ಟು ಬೆಲ್ಲದ ಪುಡಿ ಅಥವಾ ಬೆಲ್ಲ ಉಂಡೆ ಬೆಲ್ಲ ಇದ್ರೆ ಪುಡಿ ಮಾಡಿ ಸೇರಿಸಿ ಒಂದು ಕಪ್ಪಷ್ಟು ಹಸಿ ತೆಂಗಿನ ತುರಿ ಬೆಲ್ಲನ ಹಾಕಿದ್ಮೇಲೆ ಮತ್ತೊಮ್ಮೆ ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಕುಟ್ಟಿಟ್ಕೊಂಡಿರೋ ಏಲಕ್ಕಿ ಮತ್ತು ಲವಂಗ ಒಣದ್ರಾಕ್ಷಿ ಗೋಡಂಬಿ ಇದನ್ನು ತುಪ್ಪದಲ್ಲಿರ್ದ್ದು ಕೂಡ ಸೇರಿಸ್ಕೋಬೋದು ಅಥವಾ ಇದೇ ರೀತಿಯಾಗಿ ಹಾಗೆ ಹಾಕ್ಬೋದು ನಿಮಗೆ ಯಾವ ರೀತಿ ಇಷ್ಟ ಆ ರೀತಿಯಾಗಿ ಮಾಡಿ ಎಲ್ಲ ಆದಮೇಲೆ ಕೊನೆಯಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಸುಮಾರು ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ಯೂಸ್ ಮಾಡಿದ್ದೆ ಶ್ರೀಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿ ಪ್ರಸಾದ ರೆಡಿಯಾಗಿದೆ ಜನ್ಮಾಷ್ಟಮಿ ದಿನ ಪ್ರಯತ್ನ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು